ರಾಮನ ಜಾಣ ಮಗ. ಒಂದು ದಿನ ತೆನಾಲಿರಾಮನ ಮಗ ಅರಮನೆಯ ತೋಟವನ್ನು ಪ್ರವೇಶಿಸಿದ. ಅವನು ಕೆಲವು ಸುಂದರ ಗುಲಾಬಿ ಹೂಗಳನ್ನು ನೋಡಿದ ಮತ್ತು ಅವನ ತಾಯಿಗಾಗಿ ತೆಗೆದುಕೊಂಡು ಹೋಗಲು ಕೆಲವು ಹೂಗಳನ್ನು ಕಿತ್ತ. ಹೇ ನೋಡಲ್ಲಿ, ಆ ಹುಡುಗ ಹೂವು ಕೀಳುತ್ತಿದ್ದಾನೆ, ಅವನನ್ನು ಹಿಡಿಯಿರಿ. ಅರಮನೆಯ ರಕ್ಷಕರು ಹುಡುಗನನ್ನು ರಾಜನ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ದಾರಿಯಲ್ಲಿ, ಏನು ವಿಷಯ, ನನ್ನ ಮಗನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವಿರಿ? ನಿಮ್ಮ ಮಗ ಅರಮನೆಯ ತೋಟದಿಂದ ಕೆಲವು ಗುಲಾಬಿ ಹೂಗಳನ್ನು ಕದ್ದಿದ್ದಾನೆ. ನಾವು ಅವನನ್ನು ಕೈಯಲ್ಲಿ ಗುಲಾಬಿ ಹೂಗಳೊಂದಿಗೆ ಹಿಡಿದೆವು. ಆದುದರಿಂದ ನಾವು ಅವನನ್ನು ರಾಜನ ಬಳಿಗೆ ಕರೆದೊಯ್ಯುತ್ತಿದ್ದೇವೆ. ಏನು, ನನ್ನ ಮಗ ಅಂತಹ ಕೆಲಸ ಮಾಡುವುದಿಲ್ಲ. ನೋಡಿ, ಅವನ ಕೈ ತುಂಬಾ ಹೂವುಗಳಿವೆ. ನನ್ನ ಮಗ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ನಾನು ಅಡ್ಡ ಬರುವುದಿಲ್ಲ. ಆದರೆ ರಾಮನಿಗೆ ಅವನ ಮಗನಿಗೆ ಶಿಕ್ಷೆಯಾಗುವುದು ಬೇಕಿರಲಿಲ್ಲ. ಆದುದರಿಂದ ಅವನು ತನ್ನ ಮೇಲುವಸ್ತ್ರವನ್ನು ತೆಗೆದು ಅವನ ಮಗನ ಮುಖವನ್ನು ಮುಚ್ಚಿದ. ಈ ದಿನ ಬಿಸಿಲು ಬಹಳ ಇದೆ, ವಸ್ತ್ರವು ನನ್ನ ಮಗನನ್ನು ಬಿಸಿಲಿನಿಂದ ಕಾಪಾಡುತ್ತದೆ. ಅವನ ತಂದೆ ಅವನಿಗೆ ಏನನ್ನು ಹೇಳುತ್ತಿದ್ದಾನೆಂದು ಹುಡುಗನಿಗೆ ಅರ್ಥವಾಯಿತು. ಆದುದರಿಂದ ರಕ್ಷಕರ ಕಣ್ಣು ತಪ್ಪಿಸಿ ಕೈಯಲ್ಲಿದ್ದ ಗುಲಾಬಿ ಹೂಗಳನ್ನು ತಿಂದು ಬಿಟ್ಟ. ಮೇಲುವಸ್ತ್ರ ಅದನ್ನು ಮರೆಮಾಚಿತು. ಸೈನಿಕರು ಹುಡುಗನನ್ನು ಅರಸನ ಮುಂದೆ ತಂದು ನಿಲ್ಲಿಸಿದರು. ಮಹಾರಾಜ, ಈ ಹುಡುಗ ರಾಮನ ಮಗ. ಅವನು ಅರಮನೆಯ ತೋಟದಲ್ಲಿ ಗುಲಾಬಿ ಹೂ ಕೀಳುತ್ತಿದ್ದ. ಅವನನ್ನು ಹಿಡಿದು ತಂದಿದ್ದೇನೆ, ನೀವು ನೋಡಬಹುದು ಮಹಾಪ್ರಭು. ಆ ಹುಡುಗ ಕಿತ್ತ ಗುಲಾಬಿ ಹೂಗಳು ನಿಮ್ಮ ಹತ್ರ ಇದೆಯೇ? ಎಲ್ಲಾ ಗುಲಾಬಿ ಹೂಗಳು ಹುಡುಗನ ಕೈಯಲ್ಲೇ ಇದೆ, ನೀವು ನೋಡಬಹುದು ಮಹಾಪ್ರಭು. ಏನಿದು, ಅವನ ಕೈಯಲ್ಲಿ ಗುಲಾಬಿ ಹೂಗಳೇ ಕಾಣುತ್ತಿಲ್ಲವಲ್ಲ. ಅವನ ತಂದೆಗೆ ಕೆಟ್ಟ ಹೆಸರು ತರಬೇಕೆಂದೇ ರಕ್ಷಕರು ತನ್ನನ್ನು ಹಿಡಿದರು ಎಂದು ಹುಡುಗ ಹೇಳಿದ. ರಾಜನು ಹುಡುಗನನ್ನು ಮನೆಗೆ ಕಳುಹಿಸಿ ರಕ್ಷಕರನ್ನು ಬೈದ. ಹೀಗಾಗಿ ರಾಮನ ಮಗ ಜಾಣತನದಿಂದ ಪಾರಾದ. ಕುದುರೆಗೆ ಬೆಕ್ಕು. ಒಮ್ಮೆ ತೆನಾಲಿರಾಮನಿಗೆ ಹಣ ಬೇಕಾಯಿತು ಮತ್ತು ಅವನು ರಾಜನನ್ನು ಕೇಳಲು ಇಷ್ಟಪಡಲಿಲ್ಲ. ಆದುದರಿಂದ ಅವನು ಅವನ ಪಕ್ಕದ ಮನೆಯ ಶ್ರೀಮಂತ ವ್ಯಾಪಾರಿಯ ಬಳಿ ಸಾಲ ಕೇಳಬೇಕೆಂದುಕೊಂಡ. ಕಿಶೋ, ದಯವಿಟ್ಟು ನೀನು ನನಗೆ 100 ಬಂಗಾರದ ನಾಣ್ಯಗಳನ್ನು ಸಾಲವಾಗಿ ಕೊಡುವಿಯಾ? ನಾನು 1 ತಿಂಗಳಲ್ಲಿ ಹಿಂತಿರುಗಿಸುತ್ತೇನೆ. ಖಂಡಿತ ರಾಮ, ಈ 100 ಬಂಗಾರದ ನಾಣ್ಯಗಳನ್ನು ತೆಗೆದುಕೋ ಮತ್ತು ನೀನು 50 ಬಂಗಾರದ ನಾಣ್ಯಗಳನ್ನು ಬಡ್ಡಿಯಾಗಿ ಕೊಡಬೇಕೆನ್ನುವುದನ್ನು ಮರೆಯಬೇಡ. ನೀನು 1 ತಿಂಗಳಿನಲ್ಲಿ ಹಿಂತಿರುಗಿಸಲು ತಪ್ಪಿದರೆ ನೀನು ನಿನ್ನ ಕುದುರೆಯನ್ನು ಮಾರಿ ಬಂದ ಎಲ್ಲ ಹಣವನ್ನು ಕೊಡಬೇಕಾಗುತ್ತದೆ. ಖಂಡಿತವಾಗಿ, ನಿನ್ನ ಇಷ್ಟದಂತೆಯೇ ಆಗಲಿ ಕಿಶೋರ್. 1 ತಿಂಗಳ ನಂತರ ರಾಮ ಬಡ್ಡಿಯ ಜೊತೆ ಹಣವನ್ನು ಹಿಂತಿರುಗಿಸಲು ಆಗುವುದಿಲ್ಲ. ಕಿಶೋರ್ ರಾಮನ ಮನೆಗೆ ಹೋಗುತ್ತಾನೆ. ಬಾ ರಾಮ, ನೀ ನನ್ನ ಹಣವನ್ನು ಹಿಂದಿರುಗಿಸಿರುವುದಿಲ್ಲ. ನಿನ್ನ ಅರಬ್ಬಿ ಕುದುರೆಯನ್ನು ಮಾರಿಬಿಡೋಣ ಮತ್ತು ಮರೆಯಬೇಡ, ಕುದುರೆ ಮಾರಿ ಬರುವ ಎಲ್ಲ ಹಣವನ್ನು ನನಗೆ ಕೊಡಬೇಕು. ಕುದುರೆಯ ಬೆಲೆ 300 ಬಂಗಾರದ ನಾಣ್ಯಗಳಿಗಿಂತಲೂ ಹೆಚ್ಚು ಎಂದು ಕಿಶೋರನಿಗೆ ಗೊತ್ತು. ಅದು ಸರಿ, ನಾನು ನೀನು ಹೇಳಿದಂತೆಯೇ ಮಾಡುತ್ತೇನೆ. ಇಬ್ಬರು ಕುದುರೆ ಮಾರಲು ಮಾರುಕಟ್ಟೆಗೆ ಹೋದರು. ಕಿಶೋರನು ಅರಬ್ಬಿ ಕುದುರೆ 300 ಬಂಗಾರದ ನಾಣ್ಯಗಳಿಗೆ ಮಾರಾಟವಾಗಬಹುದೆಂದು ಮತ್ತು ಆ ಎಲ್ಲ ಹಣವು ಅವನಿಗೇ ಸಿಗಬಹುದೆಂದು ಯೋಚಿಸಿದ. ರಾಮನ ಹತ್ತಿರ ಒಂದು ಬೆಕ್ಕಿನ ಮರಿಯೂ ಇತ್ತು. ಮಾರುಕಟ್ಟೆಯಲ್ಲಿ, ಎಲ್ಲರಿಗೂ ಶುಭಾಶಯ. ನಾನು ನನ್ನ ಬೆಕ್ಕನ್ನು 100 ಬಂಗಾರದ ನಾಣ್ಯಗಳಿಗೆ ಮಾರಬೇಕೆಂದಿದ್ದೇನೆ. ನನ್ನ ಬೆಕ್ಕನ್ನು ಕೊಳ್ಳುವವನಿಗೆ ನನ್ನ ಸುಂದರ ಅರಬ್ಬಿ ಕುದುರೆಯನ್ನು ಕೇವಲ 1 ಬಂಗಾರದ ನಾಣ್ಯಕ್ಕೆ ಕೊಡುತ್ತೇನೆ. ಈ ಮಾರಾಟದ ತಂತ್ರವು ಹೊಸದಾಗಿ ಕಂಡರೂ ಒಬ್ಬ ಮನುಷ್ಯನು 300 ಬಂಗಾರದ ನಾಣ್ಯಗಳನ್ನು ಮತ್ತು 1 ಬಂಗಾರದ ನಾಣ್ಯವನ್ನು ಕೊಟ್ಟು ಬೆಕ್ಕು ಮತ್ತು ಕುದುರೆಗಳನ್ನು ತೆಗೆದುಕೊಂಡು ಹೋದ. ಕಿಶೋರ್, ಈ 1 ಬಂಗಾರದ ನಾಣ್ಯ ತೆಗೆದುಕೋ. ಅದು ಹೇಗಾಗುತ್ತದೆ? ನಾನು ನಿನಗೆ 100 ಬಂಗಾರದ ನಾಣ್ಯಗಳನ್ನು 50 ಬಂಗಾರದ ನಾಣ್ಯಗಳ ಬಡ್ಡಿಗೆ ಸಾಲ ಕೊಟ್ಟಿರುತ್ತೇನೆ. ನೀನು ನನಗೆ 1 ಬಂಗಾರದ ನಾಣ್ಯವನ್ನು ಮಾತ್ರ ಕೊಡಲು ಬಂದಿರುತ್ತೀಯೇ? ಆದರೆ ನೀನು ನನಗೆ ಹಣ ಕೊಡಲಾಗದಿದ್ದರೆ ನನ್ನ ಕುದುರೆ ಮಾರಿ ಬರುವ ಹಣವನ್ನು ಕೊಡಬೇಕೆಂದು ಹೇಳಿದ್ದೆ. ನೀನು ನನ್ನ ಕುದುರೆಯನ್ನು 1 ಬಂಗಾರದ ನಾಣ್ಯಕ್ಕೆ ಮಾರಿರುವುದನ್ನು ನೋಡಿರುವೆ ಮತ್ತು ನಾನು ಅದನ್ನೇ ನಿನಗೆ ಕೊಟ್ಟಿರುತ್ತೇನೆ. ವ್ಯಾಪಾರಿಯು ರಾಮ ಅವನನ್ನು ಸಿಕ್ಕಿ ಹಾಕಿಸಿದನೆಂದು ಅರಿತುಕೊಂಡ. ಆದುದರಿಂದ ಅವನ ಕ್ಷಮೆ ಕೋರಿದ. ರಾಮ, ದಯವಿಟ್ಟು ಕಡೆಯ ಪಕ್ಷ ನನ್ನ 100 ಬಂಗಾರದ ನಾಣ್ಯಗಳನ್ನಾದರೂ ಕೊಡು. ಓಹ್, ಇಲ್ಲವೇ ಇಲ್ಲ. ನೀನು ನಿನ್ನ ಒಪ್ಪಂದವನ್ನು ಪಾಲಿಸಲೇಬೇಕು, ಇಲ್ಲವಾದಲ್ಲಿ ನಾನು ರಾಜನ ಬಳಿ ದೂರು ಕೊಡುತ್ತೇನೆ. ವ್ಯಾಪಾರಿಗೆ ರಾಜನು ರಾಮನ ಮಾತುಗಳನ್ನು ಮಾತ್ರವೇ ಒಪ್ಪುವನೆಂದು ತಿಳಿದಿತ್ತು. ಆದುದರಿಂದ ತನ್ನ ಹಸಿದ ಕುದುರೆ. ಒಮ್ಮೆ ಕೃಷ್ಣದೇವರಾಯನು ಅರೇಬಿಯಾದಿಂದ ಬಹಳ ಕುದುರೆಗಳನ್ನು ಕೊಂಡುಕೊಂಡ. ಅವನು ಪ್ರತಿ ಕುಟುಂಬಕ್ಕೆ 1 ಕುದುರೆಯನ್ನು ಮತ್ತು ಅದನ್ನು ಸಾಕುವ ಖರ್ಚಿಗಾಗಿ 3 ಬಂಗಾರದ ನಾಣ್ಯಗಳನ್ನು ಅವನ ರಾಜ್ಯದ ಎಲ್ಲಾ ಕುಟುಂಬಗಳಿಗೂ ಕೊಡಲು ನಿಶ್ಚಯಿಸಿದ. ರಾಮ, ಇದೋ ನಿನ್ನ ಕುದುರೆ,
ಈ ಮೂರು ಬಂಗಾರದ ನಾಣ್ಯಗಳನ್ನು ತೆಗೆದುಕೋ ಮತ್ತು ಕುದುರೆಯನ್ನು ಆರೋಗ್ಯವಾಗಿ ಮತ್ತು ಶಕ್ತಿಯುತವಾಗಿ ಸಾಕಿಕೋ. ರಾಮನೂ ಸೇರಿದಂತೆ ಯಾರಿಗೂ ಕುದುರೆಗಳನ್ನು ತೆಗೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ, ಏಕೆಂದರೆ ಅದಕ್ಕೆ ಖರ್ಚು ಹೆಚ್ಚು. ರಾಮನು ರಾಜನಿಗೆ ಪಾಠ ಕಲಿಸಲು ನಿಶ್ಚಯಿಸಿದ. ಅವನಿಗೆ ಒಂದು ಉಪಾಯ ಹೊಳೆಯಿತು. ಆಗಲಿ ನನ್ನ ದೊರೆ, ನಾನು ಕುದುರೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ತೆನಾಲಿರಾಮನು ಕುದುರೆಯನ್ನು ಒಂದು ಸಣ್ಣ ಕೋಣೆಯಲ್ಲಿಟ್ಟು ಆಹಾರ ಕೊಡಲು ಒಂದು ಸಣ್ಣ ಕಿಂಡಿಯನ್ನು ಮಾಡಿದ. ಅವನು ಅದಕ್ಕೆ ಪ್ರತಿದಿನ ಒಮ್ಮೆ ಮಾತ್ರ ಆ ಕಿಂಡಿಯ ಮೂಲಕ ಹುಲ್ಲು ಹಾಕುತ್ತಿದ್ದ. ಹಸಿದ ಕುದುರೆ ಆ ಕಿಂಡಿಯ ಮೂಲಕ ಏನು ಸಿಕ್ಕರೂ ತಿನ್ನುವ ಅಭ್ಯಾಸ ಮಾಡಿಕೊಂಡಿತು. ಕೆಲವು ತಿಂಗಳುಗಳ ನಂತರ ರಾಜನು ಎಲ್ಲರಿಗೂ ತಮ್ಮ ತಮ್ಮ ಕುದುರೆಗಳನ್ನು ತರಲು ಹೇಳಿದ. ಅರಮನೆಯಲ್ಲಿ ಕುದುರೆಗಳನ್ನು ನೋಡಿ ಅರಸನು ಸಂತೋಷಪಟ್ಟ. ಚೆನ್ನಾಗಿದೆ, ಎಲ್ಲ ಕುದುರೆಗಳು ಆರೋಗ್ಯವಾಗಿ ಮತ್ತು ಗಟ್ಟಿಮುಟ್ಟಾಗಿವೆ. ನಿನ್ನ ಕುದುರೆ ಎಲ್ಲಿ ರಾಮ? ನೀನು ಅದನ್ನು ತರಲಿಲ್ಲವೇ? ಓ ನನ್ನ ದೊರೆ, ನಾನು ಕುದುರೆಯನ್ನು ತರದೇ ಇರುವುದು ನನಗೆ ದುಃಖವಾಗಿದೆ. ಅದನ್ನು ಸುಲಭವಾಗಿ ದಾರಿಗೆ ತರಲಾಗುತ್ತಿಲ್ಲ. ಏನು, ನೀನು ಕುದುರೆಯನ್ನು ಅಷ್ಟು ಚೆನ್ನಾಗಿ ಸಾಕಿರುವೆಯಾ? ಹೌದು ಮಹಾಸ್ವಾಮಿ. ದಯವಿಟ್ಟು ನೀವು ಅರಮನೆಯ ಕುದುರೆಲಾಯದ ಮುಖ್ಯಸ್ಥನನ್ನು ಕಳುಹಿಸಿದರೆ ನನ್ನ ಕುದುರೆಯನ್ನು ಇಲ್ಲಿಗೆ ತರಬಹುದು. ಹಾಗೆ ಆಗಲಿ, ನನಗೆ ನಿನ್ನ ಕುದುರೆಯನ್ನು ನೋಡಲು ಆಸೆಯಾಗಿದೆ. ನೀನು ಇನ್ನು ಬಲಶಾಲಿಗಳನ್ನು ಕರೆದುಕೊಂಡು ಹೋಗಬಹುದು. ರಾಮ ಅವರನ್ನು ಮನೆಗೆ ಕರೆದುಕೊಂಡು ಹೋದ. ಉದ್ದವಾದ ಗಡ್ಡ ಇರುವ ಅವರ ಮುಖ್ಯಸ್ಥ ಕಿಂಡಿಯಲ್ಲಿ ಇಣುಕಿ ನೋಡಿದ. ಕೂಡಲೇ ಕುದುರೆ ಅವನ ಗಡ್ಡವನ್ನು ಹುಲ್ಲು ಎಂದು ತಿಳಿದುಕೊಂಡು ಕಚ್ಚಿ ಗಟ್ಟಿಯಾಗಿ ಎಳೆಯಿತು. ಅವರು ಹೇಗೋ ಕುದುರೆಯನ್ನು ಅರಮನೆಗೆ ಕರೆದುಕೊಂಡು ಬಂದರು. ಕುದುರೆ ಬಹಳ ಬಲಹೀನವಾಗಿತ್ತು. ಕುದುರೆ ಹೇಗೆ ಅಷ್ಟು ಬಲಹೀನವಾಯಿತು ರಾಮ? ನೀನು ಅದಕ್ಕೆ ಸರಿಯಾಗಿ ಆಹಾರ ಕೊಡಲಿಲ್ಲವೇ? ನೀನು ನಿನಗೆ ಕೊಟ್ಟ ಮೂರು ಬಂಗಾರದ ನಾಣ್ಯಗಳನ್ನು ನಿನ್ನ ಕುಟುಂಬಕ್ಕೆ ಖರ್ಚು ಮಾಡಿದೆ ಎಂದೆನಿಸುತ್ತದೆ. ಕ್ಷಮಿಸಿ ದೊರೆಗಳೇ, ನೀವು ಕುದುರೆಗಳನ್ನು ಸಾಕಲು ಕೊಟ್ಟು ಪ್ರಜೆಗಳ ಮೇಲೆ ದೊಡ್ಡ ಭಾರವನ್ನೇ ಹಾಕಿದ್ದೀರಿ. ನಮ್ಮ ರಾಜ್ಯದಲ್ಲಿ ಅನೇಕರಿಗೆ ತಿನ್ನಲು ಆಹಾರ ಕೂಡ ಸಿಕ್ಕದೇ ಇದ್ದಾರೆ, ಆದರೆ ನೀವು ಅವರಿಗೆ ಕುದುರೆ ಸಾಕಲು ಹಣ ಖರ್ಚು ಮಾಡಲು ಹೇಳುತ್ತಿರುವಿರಿ. ಈ ಕುದುರೆ ಒಂದು ಉದಾಹರಣೆ. ಇದನ್ನು ನೋಡಿಯೇ ನಮ್ಮಲ್ಲಿ ಎಷ್ಟು ಜನರಿಗೆ ಹೊಟ್ಟೆ ತುಂಬ ಊಟವಿಲ್ಲವೆಂದು ತಿಳಿದುಕೊಳ್ಳಬಹುದು ಮಹಾಪ್ರಭು. ಈಗ ನನಗೆ ಗೊತ್ತಾಯ್ತು ರಾಮ, ನಾನು ಇನ್ನು ಮೇಲೆ ಪ್ರಜೆಗಳ ಮೇಲೆ ಭಾರ ಹಾಕುವುದಿಲ್ಲ. ರಾಜ ಕುದುರೆಗಳನ್ನು ತಿರುಗಿ ಪಡೆದುಕೊಂಡ, ಜನರಿಗೆ ಬಂಗಾರದ ನಾಣ್ಯಗಳನ್ನು ಕೊಟ್ಟ ಮತ್ತು ಬೀಜಗಳ ಜಾಡಿ. ಒಮ್ಮೆ ಭರತ್ ಮತ್ತು ಕುಮಾರ್ ಎಂಬ ಹೆಸರಿನ ಇಬ್ಬರು ಸ್ನೇಹಿತರಿದ್ದರು. ಭರತ್ ಅವನ ಕುಟುಂಬದೊಡನೆ ತೀರ್ಥಯಾತ್ರೆಗೆ ಹೋಗಲು ನಿರ್ಧರಿಸಿದ. ನಾನು ಬರಲು ಕೊನೆಯ ಪಕ್ಷ ಒಂದು ವರ್ಷವಾದರೂ ಆಗಬಹುದು. ನನ್ನ ಹಣವನ್ನು ಎಲ್ಲಿ ಬಚ್ಚಿಟ್ಟಿರಲಿ? ಭರತ್ಗೆ ಒಂದು ಉಪಾಯ ಹೊಳೆಯಿತು. ಅವನು ಒಂದು ಜಾಡಿಯಲ್ಲಿ 5,000 ಬಂಗಾರದ ನಾಣ್ಯಗಳನ್ನು ಹಾಕಿದ. ಅದರ ಮೇಲೆ ಸ್ವಲ್ಪ ಭತ್ತವನ್ನು ಹಾಕಿ ಮುಚ್ಚಿದ. ನಂತರ ಕುಮಾರನ ಮನೆಗೆ ಹೋದ. ನಮಸ್ಕಾರ ಭರತ್, ಬಾ, ನೀನ್ ಹೇಗಿರುವೆ? ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ದಯವಿಟ್ಟು ನೀನು ನನಗೆ ಒಂದು ಸಹಾಯ ಮಾಡುವೆಯಾ? ನಾನು ನನ್ನ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗುತ್ತಿದ್ದೇನೆ. ನಾನು ಬರುವವರೆಗೆ ದಯವಿಟ್ಟು ಈ ಭತ್ತದ ಜಾಡಿಯನ್ನು ಭದ್ರವಾಗಿಡುವೆಯಾ? ಭತ್ತದ ಜಾಡಿ? ಚಿಂತೆ ಮಾಡಬೇಡ, ನಾನು ಕಾಪಾಡುತ್ತೇನೆ. ಅನೇಕ ದಿನಗಳವರೆಗೆ ಭರತ್ ಹಿಂತಿರುಗಲಿಲ್ಲ ಮತ್ತು ಕುಮಾರ್ ಜಾಡಿಯನ್ನು ತೆರೆದ ಮತ್ತು ತಲೆ ಕೆಳಗೆ ಮಾಡಿದ. ವಾಹ್, ಬಂಗಾರದ ನಾಣ್ಯಗಳ! ನಾನು ಈ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಜಾಡಿಯನ್ನು ಭತ್ತದಿಂದ ತುಂಬುತ್ತೇನೆ. ಕುಮಾರ್ ಜಾಡಿಯನ್ನು ಭತ್ತದಿಂದ ತುಂಬಿದ. ಕೆಲವು ದಿನಗಳ ನಂತರ ಭರತ್ ಹಿಂತಿರುಗಿದ ಮತ್ತು ಜಾಡಿಗಾಗಿ ಕೇಳಿದ. ಭತ್ತದಿಂದ ತುಂಬಿದ ಜಾಡಿಯನ್ನು ನೋಡಿ ಅವನಿಗೆ ಗಾಬರಿಯಾಯಿತು. ಮತ್ತೆ ಕುಮಾರನ ಮನೆಗೆ ಬಂದ. ಕುಮಾರ್, ನನ್ನ ಬಂಗಾರದ ನಾಣ್ಯಗಳಲ್ಲಿ ನಾನೇನು ತೆಗೆದುಕೊಳ್ಳಲಿಲ್ಲ. ನೀನು ನನಗೆ ಭತ್ತದ ಜಾಡಿಯನ್ನು ಕೊಟ್ಟೆ, ಬಂಗಾರದ ನಾಣ್ಯಗಳಿರುವ ಜಾಡಿಯನ್ನಲ್ಲ. ಭರತನಿಗೆ ವಾದ ಮಾಡಲು ಆಗಲಿಲ್ಲ. ಅವನನ್ನು ನ್ಯಾಯಸ್ಥಾನಕ್ಕೆ ಕರೆದುಕೊಂಡು ಹೋದ. ರಾಮ ಭರತ ಹೇಳಿದುದನ್ನು ಎಚ್ಚರಿಕೆಯಿಂದ ಕೇಳಿದ. ಭರತ್, ನೀನು ಎಷ್ಟು ತಿಂಗಳ ಹಿಂದೆ ಜಾಡಿಯನ್ನು ಕೊಟ್ಟೆ? ಸುಮಾರು 1.5 ವರ್ಷದ ಹಿಂದೆ ನಾನು ಜಾಡಿಯನ್ನು ಕೊಟ್ಟೆ. ರಾಮ ಜಾಡಿಯಲ್ಲಿರುವ ಭತ್ತವನ್ನು ನೋಡಿದ. ಅದು ತಾಜಾ ಮತ್ತು ತೇವದಿಂದ ಕೂಡಿತ್ತು. 1.5 ವರ್ಷ ಹಳೆಯ ಭತ್ತ ಇಷ್ಟು ತಾಜಾ ಇರಲು ಸಾಧ್ಯವಿಲ್ಲ. ಇದು ಕುಮಾರ್ ಜಾಡಿಯನ್ನು ತೆರೆದು ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡಿರುವುದನ್ನು ಹೇಳುತ್ತದೆ. ಅವನು ಜಾಡಿಯನ್ನು ಹೊಸ ಭತ್ತದಿಂದ ತುಂಬಿರುತ್ತಾನೆ. ಆದುದರಿಂದ ಕುಮಾರ್ ಭರತ್ಗೆ 10,000 ಬಂಗಾರ ನಾಣ್ಯಗಳನ್ನು ಕೊಡಬೇಕು.
ಕುಮಾರ್ಗೆ ತಾನು ಸಿಕ್ಕಿಕೊಂಡೆ ಎನಿಸಿತು ಮತ್ತು ಆಪಾದನೆಯನ್ನು ನಿರಾಕರಿಸಿದ. ಇಲ್ಲ ಇಲ್ಲ, ಅದರಲ್ಲಿ 5,000 ನಾಣ್ಯಗಳು ಮಾತ್ರವೇ ಇತ್ತು, 10,000 ಅಲ್ಲ. ಅದರಲ್ಲಿ 5,000 ಬಂಗಾರದ ನಾಣ್ಯಗಳು ಮಾತ್ರ ಇದ್ದವು ಎಂದು ನಿನಗೆ ಹೇಗೆ ಗೊತ್ತು? ಕುಮಾರನಿಗೆ ಅವಮಾನವೆನಿಸಿತು. ಬಂಗಾರದ ನಾಣ್ಯಗಳನ್ನು ಭರತ್ಗೆ ಹಿಂತಿರುಗಿಸಿದ. ಭರತ್ ರಾಮನಿಗೆ ಧನ್ಯವಾದ ಕಳೆದ ಉಂಗುರ. ಕೃಷ್ಣದೇವರಾಯನು ಅಮೂಲ್ಯ ರತ್ನಗಳಿಂದ ತಯಾರಿಸಿದ ಉಂಗುರವನ್ನು ಧರಿಸುತ್ತಿದ್ದ. ಒಂದು ದಿನ ಅದು ಕಳೆದು ಹೋದದ್ದನ್ನು ಅವನು ಗಮನಿಸಿದ ಮತ್ತು ಅವನ ಅಂಗರಕ್ಷಕರಲ್ಲಿಯೇ ಒಬ್ಬ ಅದನ್ನು ಕದ್ದಿರಬಹುದೆಂದು ಶಂಕಿಸಿದ. ಅವನು ರಾಮನನ್ನು ಕರೆಸಿದ. ರಾಮ, ನನ್ನ ಮೆಚ್ಚಿನ ಉಂಗುರ ಕಳೆದು ಹೋಗಿದೆ. ನನ್ನ 12 ಜನ ಅಂಗರಕ್ಷಕರಲ್ಲಿ ಯಾರಾದರೂ ಕದ್ದಿರಬಹುದೆಂದು ನನಗೆ ಅನುಮಾನವಿದೆ. ಕಳ್ಳನನ್ನು ಕಂಡುಹಿಡಿಯುವುದು ಹೇಗೆ ಮಹಾಪ್ರಭು? ಕಳ್ಳನನ್ನು ಕಂಡುಹಿಡಿಯಲು ನನಗೆ ಒಂದು ಉಪಾಯ ಹೊಳೆದಿದೆ. ಆದರೆ ನನಗೆ ಏನು ಬಹುಮಾನ ಕೊಡುವಿರಿ? ನೀನು ಕಳ್ಳನನ್ನು ಕಂಡುಹಿಡಿದರೆ 100 ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ. ರಾಮ ಎಲ್ಲಾ 12 ಅಂಗರಕ್ಷಕರನ್ನು ಅರಮನೆಯ ಒಂದು ಗುಪ್ತ ಕೋಣೆಗೆ ಕರೆದುಕೊಂಡು ಬಂದ. ಅಂಗರಕ್ಷಕರೇ, ಒಳಗೆ ಒಂದು ಹಳೆಯ ಕಾಳಿ ವಿಗ್ರಹವಿದೆ. ಎಲ್ಲರೂ ಒಬ್ಬೊಬ್ಬರಾಗಿ ಒಳಗೆ ಹೋಗಿ ದೇವಿಯ ಬಲಪಾದವನ್ನು ಮುಟ್ಟಿ ಬನ್ನಿ. ನಾವು ಏಕೆ ಹಾಗೆ ಮಾಡಬೇಕು? ದೊರೆಗಳು ಅವರ ಉಂಗುರ ಕಳೆದುಕೊಂಡಿದ್ದಾರೆ. ಅವರು ಕಳ್ಳನನ್ನು ಕಂಡುಹಿಡಿಯಬೇಕೆಂದಿದ್ದಾರೆ. ನೀವು ದೇವಿಯ ಪಾದವನ್ನು ಮುಟ್ಟಿದರೆ ಅವಳು ಕಳ್ಳನನ್ನು ಗುರುತಿಸುತ್ತಾಳೆ ಮತ್ತು ಕನಸಿನಲ್ಲಿ ನನಗೆ ಹೇಳುತ್ತಾಳೆ. ಅವರು ಹೊರಗೆ ಬಂದ ನಂತರ ನಿಮ್ಮ ಹಸ್ತ ತೋರಿಸಿ, ನಾನು ಅದರ ವಾಸನೆ ನೋಡಬೇಕು. ರಾಮ 6 ಅಂಗರಕ್ಷಕರನ್ನು ಒಳಗೆ ಕಳುಹಿಸಿ 7ನೇ ಅಂಗರಕ್ಷಕನ ಹಸ್ತವನ್ನು ಮೂಸಿ ನೋಡಿದಾಗ, ಮಹಾರಾಜರೇ, ನೀವು ಹುಡುಕುತ್ತಿರ ಕಳ್ಳ ಇವನೇ. ಇಲ್ಲ ಇಲ್ಲ, ಅವರು ಸುಳ್ಳು ಹೇಳುತ್ತಿದ್ದಾರೆ. ನಾನು ತಮ್ಮ ಉಂಗುರ ಕದ್ದಿಲ್ಲ ಮಹಾಪ್ರಭು. ರಾಜ ಅವನನ್ನು ಸೆರೆಮನೆಗೆ ಹಾಕಿಸಿದ. ರಾಮ, ನೀನು ಹೇಗೆ ಕಂಡುಹಿಡಿದೆ? ಆದ್ರೆ ನೀನು ದೇವಿ ಕನಸಿನಲ್ಲಿ ಬಂದು ಹೇಳುತ್ತಾಳೆಂದು ಹೇಳಿದೆ. ಓ, ಅದು ತುಂಬಾ ಸುಲಭ ಮಹಾಪ್ರಭು. ನಾನು ದೇವಿಯ ಬಲಪಾದಕ್ಕೆ ಸುವಾಸನೆ ದ್ರವ್ಯ ಹಚ್ಚಿದೆ. ನಿಜವಾಗಿಯೂ ಪಾದವನ್ನು ಮುಟ್ಟಿದವರ ಕೈಯಿಂದ ನಾನು ವಾಸನೆ ಪತ್ತೆ ಹಚ್ಚುತ್ತಿದ್ದೆ. ಆದರೆ ಆ ಅಂಗರಕ್ಷಕನಿಗೆ ಹೆದರಿಕೆಯಾಯಿತು. ಆದುದರಿಂದ ಅವನು ಪಾದ ಮುಟ್ಟಲಿಲ್ಲ, ಅವನ ಹಸ್ತದಿಂದ ಸುವಾಸನೆ ಬರಲಿಲ್ಲ. ನಂತರ ನಾನು ಅವನೇ ಕಳ್ಳನೆಂದು ಊಹಿಸಿದೆ. ರಾಜ ರಾಮನ ಬುದ್ಧಿವಂತಿಕೆ ಮೆಚ್ಚಿದ ಮತ್ತು ಬಂಗಾರದ ನಾಣ್ಯ ತುಂಬಿರುವ ಚೀಲವನ್ನು ಏನೂ ಇಲ್ಲದಕ್ಕೆ ಏನೂ ಇಲ್ಲ. ರಾಮನು ರಾಜನ ಆಪ್ತ ಮಿತ್ರನಾಗಿದ್ದುದರಿಂದ ವಿಜಯನಗರದ ಕೆಲವು ನಾಗರಿಕರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ವ್ಯಾಪಾರಿ ಸೋಮುವು ಅವರಲ್ಲಿ ಒಬ್ಬನಾಗಿದ್ದ. ಒಂದು ದಿನ ರಾಮ ಅವನ ಅಂಗಡಿಗೆ ಬಂದ. ನಮಸ್ಕಾರ ರಾಮ, ದಯವಿಟ್ಟು ಬನ್ನಿ. ನೀವು ಹೇಗಿದ್ದೀರಿ? ನಾನು ಆರೋಗ್ಯವಾಗಿದ್ದೇನೆ. ನೀನು ಹೇಗಿರುವೆ? ವ್ಯಾಪಾರ ಹೇಗೆ ನಡೆಯುತ್ತಿದೆ? ಬಹಳ ಚೆನ್ನಾಗಿ ನಡೆಯುತ್ತಿದೆ ರಾಮ. ಹಣ್ಣು ಕೊಳ್ಳುವೀರಾ? ಸೋಮು ರಾಮನನ್ನು ಬೆಸ್ತು ಬೀಳುವಂತೆ ಮಾಡೋಣ ಎಂದುಕೊಂಡ. ಹೌದು, ಈ ಬಾಳೆಹಣ್ಣುಗಳು ಬಹಳ ತಾಜಾವಾಗಿ ಕಂಡುಬರುತ್ತಿವೆ. ನಾನು ಕೆಲವನ್ನು ಕೊಳ್ಳುತ್ತೇನೆ. ಖಂಡಿತ, ಈ ಕಳಿತ ಹಣ್ಣುಗಳನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು. ಆದರೆ ಇದರ ಬೆಲೆ ಏನು? ಬೆಲೆ ಈ ಬಾಳೆಹಣ್ಣುಗಳಿಗೆ? ಏನಿಲ್ಲ ರಾಮ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ರಾಮನಿಗೆ ಬಹಳ ಸಂತೋಷವಾಯಿತು ಮತ್ತು ಕೆಲವು ಹಣ್ಣುಗಳನ್ನು ತಿಂದನು. ವಾವ್, ಬಾಳೆಹಣ್ಣು ತುಂಬಾ ರುಚಿಯಾಗಿತ್ತು. ಧನ್ಯವಾದ ಸೋಮು, ನಾನು ಹೊರಡುತ್ತೇನೆ. ರಾಮ, ಸ್ವಲ್ಪ ತಾಳು. ನೀನು ಇದರ ಬೆಲೆ ಕೊಡಲಿಲ್ಲ. ಆದರೆ ನೀನು ಬೆಲೆ ಏನೂ ಇಲ್ಲ ಎಂದು ಹೇಳಿದೆ. ಅದು ಸರಿಯಾಗಿದೆ ರಾಮ, ನಾನು ನಿನಗೆ ಏನು ಇಲ್ಲ ಕೊಡಲು ಹೇಳಿದೆ. ಸೋಮು ತನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸಲು ಈ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಎಂದು ರಾಮ ಊಹಿಸಿ ತನ್ನ ಖಾಲಿ ಚೀಲವನ್ನು ತೋರಿಸಿದ. ಈ ಚೀಲದಲ್ಲಿ ಏನಿದೆ ಹೇಳು? ಸರಿಯಾಗಿ ನೋಡಿ ಹೇಳು. ಚೀಲದಲ್ಲಿ ಏನೂ ಇಲ್ಲ. ಸರಿ, ಹಾಗಾದ್ರೆ ಇದೇ ನೀನು ಕೇಳಿದ ಬೆಲೆ. ಇದನ್ನು ತೆಗೆದುಕೋ ಸೋಮು. ಸೋಮುವಿಗೆ ಅವನ ಮೂರ್ಖತನ ತಿಳಿಯಿತು. ಅವನು ನಾಚಿಕೆ ಪಟ್ಟುಕೊಂಡ. ಜಂಬದ ಜಾದೂಗಾರ. ಒಮ್ಮೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಚಿತ್ತೂರಿನಿಂದ ಒಬ್ಬ ಜಾದೂಗಾರ ಬಂದ. ಅವನು ಆಸ್ಥಾನದಲ್ಲಿದ್ದವರನ್ನೆಲ್ಲ ತನ್ನ ಜಾದುವಿನಿಂದ ರಂಜಿಸಿದ. ಕೊನೆಯಲ್ಲಿ ಅವನು ಹೇಳಿದ, ಓ ಮಹಾರಾಜ, ಈ ರಾಜ್ಯದಲ್ಲಿ ಯಾರೂ ನನ್ನ ಜಾದುವಿಗೆ ಸಮನಾಗಲಾರರು. ಕೃಷ್ಣದೇವರಾಯನಿಗೆ ಅವನ ಜಂಬ ಹಿಡಿಸಲಿಲ್ಲ. ಈ ಜಾದುಗಾರನನ್ನು ಸೋಲಿಸಬಲ್ಲವರು ಯಾರಾದರೂ ಇಲ್ಲಿದ್ದಾರೆಯೇ? ಯಾರೂ ಎದ್ದೇಳಲಿಲ್ಲ. ರಾಜನಿಗೆ ಆಶ್ಚರ್ಯವಾಯಿತು. ನಂತರ ಈ ಸಮಸ್ಯೆಗೆ ರಾಮ ಮಾತ್ರವೇ ಉತ್ತರ ಎಂದು ಅವನಿಗೆ ತಿಳಿಯಿತು. ರಾಮ, ನಾನು ನಿನಗೆ ಒಂದು ದಿನ ಕಾಲಾವಕಾಶ ಕೊಡುತ್ತೇನೆ.
ನೀನು ಈ ಜಾದುಗಾರ ಮಾಡಲಾಗದ ಜಾದು ಮಾಡಿ ತೋರಿಸಬೇಕು. ರಾಮ ಗಲಿಬಿಲಿಗೊಂಡ, ದುಃಖದಿಂದ ಮನೆಗೆ ಹೋದ. ಪ್ರಿಯಾ, ಏನಾಯಿತು ನಿಮಗೆ? ಏಕೆ ಹೀಗೆ ದುಃಖ ಪಡುತ್ತಿದ್ದೀರಿ? ರಾಜನು ನನಗೆ ಒಬ್ಬ ಜಾದುಗಾರನನ್ನು ಸೋಲಿಸಲು ಒಂದು ಜಾದು ಮಾಡಿ ತೋರಿಸಲು ಆಜ್ಞೆ ಮಾಡಿದ್ದಾನೆ. ಹಾಗೇನು? ನೀವು ರಾಜನು ಹೇಳಿದ ಮಾತನ್ನು ಸರಿಯಾಗಿ ಹೇಳಿ. ನಾನು ಆ ಜಾದುಗಾರನು ಮಾಡಲಾಗದನ್ನು ಮಾಡಬೇಕು. ರಾಮನ ಹೆಂಡತಿ ಅವರ ಮಕ್ಕಳು ಮರಳಿನಲ್ಲಿ ಆಟವಾಡುತ್ತಿದ್ದುದನ್ನು ನೋಡಿದಳು. ಅವಳಿಗೆ ಒಂದು ಉಪಾಯ ಹೊಳೆಯಿತು. ಮರುದಿನ ಆಸ್ಥಾನದಲ್ಲಿ, ಶುಭಾಶಯ ರಾಮ, ಜಾದು ಮಾಡಲು ತಯಾರಾಗಿದ್ದೀಯಾ? ಹೌದು ಮಹಾಪ್ರಭು, ನಾನು ನನ್ನ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಚಮತ್ಕಾರ ಮಾಡುತ್ತೇನೆ. ಜಾದುಗಾರನು ಇದನ್ನು ಕಣ್ಣು ತೆರೆದುಕೊಂಡೇ ಮಾಡಲಿ, ನೋಡೋಣ. ಕಣ್ಣು ತೆರೆದುಕೊಂಡು ಚಮತ್ಕಾರ ಮಾಡುವುದು ಸುಲಭವೇ? ಬನ್ನಿ ಮಾಡಿ. ರಾಮ ಅವನ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಮರಳನ್ನು ಅದರ ಮೇಲೆ ಎರಚಿಕೊಂಡ. ಬಾ, ಈಗ ಇದನ್ನೇ ನೀನು ಕಣ್ಣು ತೆರೆದುಕೊಂಡು ಮಾಡಿ ತೋರಿಸಬೇಕು. ಜಾದುಗಾರ ತನ್ನ ಸೋಲೊಪ್ಪಿಕೊಂಡ ಮತ್ತು ಹೊರಟೇ ಹೋದ. ಎಂದಿನಂತೆಯೇ ರಾಜ ರಾಮನ ಗುಣಗಾನ ಮಾಡಿದ ಮತ್ತು ಬಂಗಾರದ ನಾಣ್ಯಗಳನ್ನು ಕೊಟ್ಟು ಸನ್ಮಾನಿಸಿದ. ಬಹುಮಾನ ಹಂಚಿಕೆ. ಒಮ್ಮೆ ದೊರೆ ಕೃಷ್ಣದೇವರಾಯನು ತನ್ನ ಆಸ್ಥಾನದಲ್ಲಿ ಒಂದು ನೃತ್ಯವನ್ನು ಏರ್ಪಡಿಸಿದ್ದನು. ರಾಮನು ಗೊಂದಲ ಮಾಡಿ ಕಾರ್ಯಕ್ರಮವನ್ನು ಕೆಡಿಸುವನೆಂದು ಅವನು ಯೋಚಿಸಿದ. ಆದುದರಿಂದ ಬಾಗಿಲಿನಲ್ಲಿದ್ದ ಸೈನಿಕರಿಗೆ ರಾಮನನ್ನು ಒಳಗೆ ಬೀಡಲೇಬಾರದೆಂದು ಆಜ್ಞೆ ಮಾಡಿದ. ಆಸ್ಥಾನದಲ್ಲಿ ಒಂದು ನೃತ್ಯ ಕಾರ್ಯಕ್ರಮವಿದೆ, ಆದರೆ ದೊರೆ ನನ್ನನ್ನು ಏಕೆ ಆಹ್ವಾನಿಸಲಿಲ್ಲ? ಮರೆತಿರಬಹುದು. ಸರಿ, ನಾನೇ ಹೋಗಿ ನೃತ್ಯ ವೀಕ್ಷಿಸುತ್ತೇನೆ. ರಾಮ ಆಸ್ಥಾನ ಪ್ರವೇಶಿಸಲು ಪ್ರಯತ್ನಿಸಿದ, ಆದರೆ ಸೈನಿಕರು ಅವನನ್ನು ತಡೆದರು. ಸ್ವಾಮಿ, ನೀವು ಒಳಗೆ ಹೋಗುವ ಹಾಗಿಲ್ಲ. ಹೇ, ನಾನು ರಾಮ ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಆಸ್ಥಾನ ವಿದೂಷಕ, ನಾನು ಏಕೆ ಆಸ್ಥಾನದೊಳಗೆ ಪ್ರವೇಶಿಸಬಾರದು? ಕ್ಷಮಿಸಿ ಸ್ವಾಮಿ, ದೊರೆಗಳು ನಿಮ್ಮನ್ನು ಒಳಗೆ ಬಿಡದಿರುವಂತೆ ಆಜ್ಞೆ ಮಾಡಿದ್ದಾರೆ. ರಾಮ ಸ್ವಲ್ಪ ಯೋಚಿಸುತ್ತಾನೆ. ಹಾಗೇನು? ದೊರೆಗಳು ಕೆಲವು ಬಹುಮಾನಗಳನ್ನು ಕೊಡಲು ನನ್ನನ್ನು ಕರೆಸಿದ್ದರು. ವಾಸ್ತವವಾಗಿ ಅವರು ನನಗಾಗಿ ಕಾಯುತ್ತಿರಬಹುದು. ನೀವು ನನ್ನನ್ನು ಒಳಗೆ ಬಿಟ್ಟರೆ ಅವರು ಏನು ಕೊಡುವರೋ ಅದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವೆ. ದೊರೆಗಳು ರಾಮನಿಗೆ ಬಹುಮಾನ ನೀಡುತ್ತಾರೆ ಎಂದು ಸೈನಿಕರಿಗೆ ಗೊತ್ತು. ಅವರ ಮನದಲ್ಲಿ ದುರಾಸೆ ಮೂಡಿತು. ಸರಿ, ಹಾಗಾದ್ರೆ ನೀವು ಹೋಗಬಹುದು, ಆದ್ರೆ ದೊರೆಗಳು ಏನನ್ನು ಕೊಡುತ್ತಾರೋ ಅದರಲ್ಲಿ ಅರ್ಧವನ್ನು ನನಗೆ ಕೊಡಬೇಕು, ಮರೆಯಬೇಡಿ. ಮತ್ತೆ ನಿಮ್ಮನ್ನು ಒಳಗೆ ಬಿಟ್ಟರೆ ನನಗೆ ಏನು ಸಿಗುತ್ತದೆ? ನನ್ನನ್ನು ಒಳಗೆ ಬಿಟ್ಟರೆ ರಾಜನು ಏನು ಕೊಡುತ್ತಾರೋ ಅದರಲ್ಲಿ ನಿನಗೆ ಉಳಿದ ಅರ್ಧ ಭಾಗವನ್ನು ಕೊಡುತ್ತೇನೆ. ಸೈನಿಕರು ಒಪ್ಪಿಕೊಂಡರು ಮತ್ತು ತೆನಾಲಿ ರಾಮನನ್ನು ಒಳಗೆ ಬಿಟ್ಟರು. ನೃತ್ಯ ಕಾರ್ಯಕ್ರಮ ನಡೆಯುತ್ತಿದ್ದಂತೆ ರಾಮ ಒಂದು ಕೋಲನ್ನೆತ್ತಿಕೊಂಡು ಮುಖ್ಯ ನೃತ್ಯಗಾತಿಗೆ ಹೊಡೆಯಲು ಆರಂಭಿಸಿದ. ರಾಮ, ಒಳಗೆ ಪ್ರವೇಶ ಮಾಡಿ ನೃತ್ಯವನ್ನು ಹಾಳು ಮಾಡಲು ನಿನಗೆ ಎಷ್ಟು ಕೆಟ್ಟ ಧೈರ್ಯ! ಸೈನಿಕರೇ, ಆಸ್ಥಾನವನ್ನು ಆಹ್ವಾನವಿಲ್ಲದೆ ಪ್ರವೇಶ ಮಾಡಿದ್ದಕ್ಕಾಗಿ ಮತ್ತು ನೃತ್ಯವನ್ನು ಹಾಳು ಮಾಡಿದ್ದಕ್ಕಾಗಿ ಅವನಿಗೆ 100 ಚೌಟಿ ಇಟ್ಟುಕೊಡಿದಿ. ಬಹುಮಾನಕ್ಕಾಗಿ ಧನ್ಯವಾದಗಳು ಮಹಾಪ್ರಭು, ಆದರೆ ನಾನು ಅದನ್ನು ಇಬ್ಬರು ಸೈನಿಕರೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಕೊಡುವ ಬಹುಮಾನವನ್ನು ಅವರೊಂದಿಗೆ ಹಂಚಿಕೊಳ್ಳುವುದಾಗಿ ಅವರಿಗೆ ಮಾತು ಕೊಟ್ಟಿದ್ದೇನೆ. ಕೃಷ್ಣದೇವರಾಯನು ಬಾಗಿಲು ಕಾಯುವ ಸೈನಿಕರ ಬಗ್ಗೆ ರಾಮ ಹೇಳಿದ ಎಲ್ಲವನ್ನೂ ಕೇಳಿದ ಮತ್ತು ಸೈನಿಕರನ್ನು ಲಂಚ ಕೇಳಿದುದಕ್ಕಾಗಿ ದಂಡಿಸಿದ. ಪೊದೆಯ ಹಿಂದೆ ಅಡಗಿದ ಕಳ್ಳ. ಒಂದು ದಿನ ತೆನಾಲಿ ರಾಮನು ತನ್ನ ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದ. ಅವನು ಒಂದು ಪೊದೆಯ ಬಳಿ ಬಂದಾಗ ಒಬ್ಬ ಕಳ್ಳ ಅದರ ಹಿಂದೆ ಅಡಗಿದ್ದುದನ್ನು ಗಮನಿಸಿದ. ಅವನು ಹೀಗೆ ಯೋಚಿಸಿದ. ಓ ನನ್ನ ದೇವರೇ, ಇವನು ಕಳ್ಳನಾಗಿರಬಹುದು. ಆದರೆ ನಾನು ಇವನನ್ನು ಒಬ್ಬಂಟಿಗನಾಗಿ ಹಿಡಿಯಲು ಆಗಲಾರದು. ನಾನು ನನ್ನ ನೆರೆಹೊರೆಯವರು ಬರುವಂತೆ ಮಾಡಲು ಏನಾದರೂ ಉಪಾಯ ಮಾಡಬೇಕು. ಜಾಣರಾಮನಿಗೆ ಒಂದು ಉಪಾಯ ಹೊಳೆಯಿತು. ಅವನು ತನ್ನ ಹೆಂಡತಿಯನ್ನು ಕರೆದ. ಲಕ್ಷ್ಮಿ, ನನಗೆ ಸ್ವಲ್ಪ ನೀರು ಕೊಡು. ತಗೊಳ್ಳಿ ನೀರು, ಆದರೆ ಅದು ನಿಮಗೆ ಏಕೆ ಬೇಕು? ನಾನು ಮುಕ್ಕಳಿಸಬೇಕು. ರಾಮನು ಬಾಯಿ ಮುಕ್ಕಳಿಸಿ ಪೊದೆಯ ಹಿಂದೆ ಉಗಿದನು. ಅದು ಆ ಕಳ್ಳನ ಮೇಲೆ ಬಿತ್ತು. ಲಕ್ಷ್ಮಿ, ಇನ್ನೊಂದು ಚೊಂಬು ನೀರು ತೆಗೆದುಕೊಂಡು ಬಾ. ಇನ್ನೊಂದು ಚೊಂಬೆ? ಸರಿ ಸರಿ, ತರುತ್ತೇನೆ. ರಾಮ ಮತ್ತೊಮ್ಮೆ ಬಾಯಿ ಮುಕ್ಕಳಿಸಿ ಇಡೀ ಚೊಂಬಿನ ನೀರನ್ನು ಕಳ್ಳನ ಮುಖದ ಮೇಲೆ ಉಗಿದ. ಇನ್ನೊಂದು ಚೊಂಬು ನೀರು ಬೇಕು ಲಕ್ಷ್ಮಿ. ರಾಮನ ಹೆಂಡತಿಗೆ ಇದೆಲ್ಲ ಆಶ್ಚರ್ಯವೆನಿಸಿತು. ಆದರೂ ಇನ್ನೊಂದು ಚೊಂಬು ನೀರು ತಂದುಕೊಟ್ಟಳು. ಪ್ರಿಯಾ, ಏನಾಯ್ತು ನಿಮಗೆ? ಏಕೆ ಹೀಗೆ ಮಾಡುತ್ತಿದ್ದೀರಿ? ರಾಮ ಮಾತನಾಡಲಿಲ್ಲ ಮತ್ತು ನೀರನ್ನು ಅವಳ ಮುಖಕ್ಕೆ ಉಗಿದ. ಅನಂತರ ಎಲ್ಲವೂ ಅವನು ಊಹಿಸಿದಂತೆಯೇ ನಡೆಯಿತು. ಅಯ್ಯೋ ದೇವರೇ, ನಿಮಗೇನು ಹುಚ್ಚು ಹಿಡಿಯುತ್ತೆ? ಬನ್ನಿ, ಎಲ್ಲರೂ ಬನ್ನಿ,
ಇವರನ್ನು ನೋಡಿ ಹುಚ್ಚರಂತೆ ಮಾಡುತ್ತಿದ್ದಾರೆ. ಅವಳ ದೊಡ್ಡ ದನಿಯನ್ನು ಕೇಳಿ ಅಕ್ಕಪಕ್ಕದವರೆಲ್ಲ ಬಂದರು ಮತ್ತು ಲಕ್ಷ್ಮಿ ಅವರಿಗೆ ಎಲ್ಲ ವಿವರಿಸಿದಳು. ರಾಮ, ನಿನ್ನ ಹೆಂಡತಿಯ ಮುಖದ ಮೇಲೆ ಏಕೆ ಉಗಿದೆ? ಪ್ರಿಯ ಸ್ನೇಹಿತರೆ, ನಾನು ನನ್ನ ಹೆಂಡತಿಯ ಮುಖದ ಮೇಲೆ ಒಮ್ಮೆ ಮಾತ್ರ ಉಗಿದೆ, ಅದಕ್ಕೆ ಅವಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಆದರೆ ಪೊದೆ ಹಿಂದೆ ಇರುವ ಈ ಮನುಷ್ಯನನ್ನು ನೋಡಿರಿ, ಅವನು ಬಹಳ ಸಹನಶೀಲನಾಗಿದ್ದಾನೆ ಮತ್ತು ನಾನು ಅವನ ಮೇಲೆ 4 ಚೊಂಬು ನೀರು ಉಗಿದರೂ ಕೂಗಾಡಲಿಲ್ಲ. ಅಕ್ಕಪಕ್ಕದವರು ಪೊದೆಯ ಹಿಂದೆ ಅಡಗಿದ ಕಳ್ಳನನ್ನು ಹೊರಗೆಳೆದರು ಮತ್ತು ರಾಜನ ಬಳಿ ಕರೆದುಕೊಂಡು ಬಂದರು. ರಾಮನ ಹೆಂಡತಿ ಮತ್ತು ಇತರರು ಇದು ಕಳ್ಳನನ್ನು ಹಿಡಿಯಲು ರಾಮನು ಮಾಡಿದ ನಾಟಕ ಎಂದು ತಿಳಿದುಕೊಂಡರು. ದೆಹಲಿ ಪ್ರವಾಸ. ಮೊಘಲ್ ಚಕ್ರವರ್ತಿ ಬಾಬರ್ ತೆನಾಲಿರಾಮನ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದನು ಮತ್ತು ಅವನನ್ನು ನೋಡಲು ಆಸೆ ಪಟ್ಟನು. ಆದುದರಿಂದ ಅವನು ಕೃಷ್ಣದೇವರಾಯನಿಗೆ ತೆನಾಲಿರಾಮನನ್ನು ದೆಹಲಿಗೆ ಕಳಿಸಲು ಕೋರಿ ಪತ್ರ ಬರೆದನು. ಸಂದೇಶವನ್ನು ಕೇಳಿ ರಾಜನು ಸಂತೋಷಪಟ್ಟನು. ರಾಮ, ದೆಹಲಿಯ ಚಕ್ರವರ್ತಿ ಬಾಬರ್ನನ್ನು ಭೇಟಿಯಾಗಲು ಸಿದ್ಧನಾಗು. ಆದರೆ ನೀನೊಬ್ಬ ವಿದುಷಕ ಎನ್ನುವುದನ್ನು ಯಾವತ್ತೂ ಮರೆಯಬೇಡ. ನಾನು ನಿನ್ನ ಬಾಬರ್ನಿಂದ ಕೊನೆ ಪಕ್ಷ 1 ಚೀಲ ಬಂಗಾರದ ನಾಣ್ಯಗಳನ್ನು ಬಹುಮಾನವಾಗಿ ತರುವೆ ಎಂದು ನಂಬಿದ್ದೇನೆ. ಖಂಡಿತ ಮಹಾರಾಜರೇ, ನಾನು ವಿಜಯನಗರಕ್ಕೆ ಒಳ್ಳೆಯ ಹೆಸರು ತರಲು ಎಲ್ಲ ಪ್ರಯತ್ನ ಮಾಡುತ್ತೇನೆ. ರಾಮನು ದೆಹಲಿ ತಲುಪುವ ಮೊದಲೇ ಬಾಬರನು ಅವನ ಎಲ್ಲಾ ಮಂತ್ರಿಗಳಿಗೂ ರಾಮನು ಮಾಡುವ ಯಾವುದೇ ಹಾಸ್ಯ ಚಟಾಕಿಗೂ ನಗಲೇಬಾರದು ಎಂದು ಆಜ್ಞೆ ಮಾಡಿದ್ದನು. ಅಷ್ಟೇ ಅಲ್ಲದೆ ಆ ಆಜ್ಞೆಯನ್ನು ಪಾಲಿಸದವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುವುದು ಎಂದು ಹೇಳಿದ್ದನು. ರಾಮ ವಿನೋದಮಯವಾಗಿ ಮಾತನಾಡಿದನು. ಯಾರೂ ಅವನ ಹಾಸ್ಯಕ್ಕೆ ನಗಲಿಲ್ಲ, ಮುಗುಳ್ನಗಲೂ ಇಲ್ಲ. ತೆನಾಲಿರಾಮನು ಗೊಂದಲಕ್ಕೀಡಾದನು. ಈ ಆಸ್ಥಾನ ಸದಸ್ಯರು ಏಕೆ ಜೀವವಿಲ್ಲದ ಬೊಂಬೆಗಳಂತೆ ಕುಳಿತಿದ್ದಾರೆ? ನಾನು ಬರಿಗೈಯಲ್ಲಿ ವಿಜಯನಗರಕ್ಕೆ ಹಿಂತಿರುಗಬೇಕೇನೋ ಎಂದೆನಿಸುತ್ತಿದೆ. ರಾಜನು ಕೊನೆಯ ಪಕ್ಷ 1 ಚೀಲ ಬಂಗಾರ ನಾಣ್ಯಗಳನ್ನಾದರೂ ಗೆದ್ದು ತರಲು ಹೇಳಿದ್ದಾರೆ. ನಾನು ಹೇಗಾದರೂ ಜಯಿಸಬೇಕು. ನಾನೇನು ಮಾಡಲಿ? ಮರುದಿನ ಬಾಬರ್ ಬೆಳಗಿನ ಕುದುರೆ ಸವಾರಿಗಾಗಿ ಹೋದನು. ದಾರಿಯಲ್ಲಿ ಒಬ್ಬ ವೃದ್ಧನು ನೆಲವನ್ನು ಅಗೆಯುತ್ತಿದ್ದುದನ್ನು ನೋಡಿದನು. ಈ ಮುದಿ ವಯಸ್ಸಿನಲ್ಲಿ ಏಕೆ ಅಷ್ಟು ಕಷ್ಟ ಪಡುತ್ತಿರುವೆ? ಓ ಚಕ್ರವರ್ತಿಗಳೇ, ನಾನು ಈ ಮಾವಿನ ಸಸಿಯನ್ನು ನೆಡುತ್ತಿದ್ದೇನೆ. ಮೂರ್ಖ, ನೀನು ಅದು ಹಣ್ಣು ಬಿಡುವವರೆಗೆ ಬದುಕಿರುವೆ ಎಂದುಕೊಂಡೆಯ? ನನ್ನ ಪೂರ್ವಿಕರು ಮರಗಳನ್ನು ನೆಟ್ಟರು, ಅನೇಕ ವರ್ಷಗಳ ನಂತರ ನಾನು ಅದರ ಹಣ್ಣುಗಳನ್ನು ತಿಂದೆ. ಇದೇ ರೀತಿಯಾಗಿ ನಾನು ನೆಡುವ ಮರಗಳು ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಹಣ್ಣು ಕೊಡುತ್ತವೆ. ಸರಿಯಾಗಿ ಹೇಳಿದೆ. ನಿನ್ನ ಬುದ್ಧಿವಂತಿಕೆಯ ಮಾತಿಗೆ ಬಹುಮಾನ. ಇದೋ ಈ ಬಂಗಾರದ ನಾಣ್ಯಗಳ ಚೀಲ. ಧನ್ಯವಾದಗಳು ಚಕ್ರವರ್ತಿಗಳೇ. ಜನರು ಮರಗಳನ್ನು ನೆಡುವಾಗ ಅದರ ಹಣ್ಣಿಗಾಗಿ ಅನೇಕ ವರ್ಷ ಕಾಯಬೇಕೆಂದು ಹೇಳುತ್ತಾರೆ. ಆದರೆ ನಾನು ಮರ ನೆಡುವಾಗಲೇ ಹಣ್ಣಿನ ರೂಪದಲ್ಲಿ ಈ ಬಂಗಾರದ ನಾಣ್ಯಗಳನ್ನು ಪಡೆದಿರುತ್ತೇನೆ. ಇದು ವಿಚಿತ್ರವಾಗಿದೆ. ತೆಗೆದುಕೋ, ಇನ್ನೊಂದು ಬಂಗಾರದ ನಾಣ್ಯಗಳ ಚೀಲ. ಗಿಡ ಹಾಕುವವನಿಗೆ ವರ್ಷದಲ್ಲಿ ಒಮ್ಮೆ ಮಾತ್ರವೇ ಹಣ್ಣು ಸಿಗುತ್ತದೆ. ಆದರೆ ನನಗೆ ಗಿಡ ಹಾಕಿದ ದಿನವೇ 2 ಬಾರಿ ಲಾಭ ಸಿಕ್ಕಿದೆ. ಹೇ, ನೀನು ಅತ್ಯಂತ ಜಾಣತನದಿಂದ ಮಾತನಾಡುತ್ತಿರುವೆ. ಇನ್ನೊಂದು ಬಂಗಾರದ ನಾಣ್ಯಗಳ ಚೀಲ ತೆಗೆದುಕೋ. ವೃದ್ಧನು ತನ್ನ ಗಡ್ಡ ಮತ್ತು ವೇಷ ತೆಗೆಯುತ್ತಾನೆ. ಓ ತೆನ್ನಾಲಿರಾಮ, ಇದೆಲ್ಲ ನಿನ್ನ ಕೆಲಸವೇ? ಹೌದು ಚಕ್ರವರ್ತಿಗಳೇ, ನನ್ನ ರಾಜನು ನಿಮ್ಮಿಂದ ಕೊನೆಯ ಪಕ್ಷ 1 ಚೀಲ ಬಂಗಾರದ ನಾಣ್ಯಗಳನ್ನಾದರೂ ಬಹುಮಾನವಾಗಿ ತೆಗೆದುಕೊಂಡು ಬಾ ಎಂದು ಹೇಳಿದರು. ಆದರೆ ನಾನು 3 ಪಡೆದಿದ್ದೇನೆ. ಬಾಬರನಿಗೆ ಅತ್ಯಂತ ಮೆಚ್ಚುಗೆಯಾಯಿತು. ರಾಮನು ಅಲ್ಲಿ ಇರುವವರೆಗೂ ಚೆನ್ನಾಗಿ ಆಧರಿಸಿ ಅವನು ಹಿಂತಿರುಗುವಾಗ ಅಪಾರ ಉಡುಗೊರೆಗಳನ್ನು ಬಹುಮಾನವಾಗಿ ಕೊಟ್ಟುಕೊಂಡು